ಮೇಲೆ ಲಾಯರ್ ಫೋನ್ ಮಾಡಾಯ್ತು. ಬೆಳಗ್ಗೆ ನ್ಯೂಸ್ ಪೇಪರ್ ಓದಿರ್ತಾರೆ, ಟಿವಿ ನ್ಯೂಸ್ ಕೂಡ ನೋಡಿರ್ತಾರೆ, ಮತ್ತೆ ಹೊರಗಡೆ ಪೊಲೀಸ್ ಬೇರೆ ಕಾವಲು. ನೋಡೇ ಇಲ್ಲ ಅಂತ ಇಷ್ಟು ಖಡಾಖಂಡಿಪ ಕೇಳಿದ್ರೆ ಪೊಲೀಸ್ ಅವರು
ನಂಬುತ್ತಾರೆ ಅಂತ ಅನ್ಸದೇ ಇಲ್ಲ. ಬಾತ್ರೂಮ್ ಇಂದ ಬಂದಿರೋಕ್ ಸಾಧ್ಯ ಇಲ್ಲ, ಅದು ಇಲ್ಲೇ ಬೆಡ್ರೂಮ್ ಇಂದ ಕೂಡ ಬಂದ ನಮ್ ಸಂಶಯ ಏನಂದ್ರೆ ಈ ಗಾರ್ಡನ್ ಒಳಗೆ ಬಂದೇನೋ ಅಂತ. ನಿನ್ನೆ ರಾತ್ರಿ ಈ ಘಟನೆ ನಡೆದಾಗ ಶೀಲಾ ಒಬ್ಬರೇ ಮನೆಯಲ್ಲಿ, ನೀವು ಮನೆಯಲ್ಲಿ ಇಲ್ಲ ಇಲ್ಲ ಇಲ್ಲ. ಅದು ಹಾರ್ಡ್ ರಾಕ್ ಕೆಫೆ ನಲ್ಲಿ ಒಂದು ಕಾನ್ಸರ್ಟ್ ಇತ್ತು, ಅದನ್ನ ನೋಡಕ್ ಹೋಗಿದ್ದೆ ನಾನು. ಮ್ಯಾಟರ್ ಆಫ್ ಫ್ಯಾಕ್ಟ್ ಇದ್ರೆ ಮೆಡಿಕಲ್ ಫೋನ್ ಮಾಡಿದ್ದೆ. ಆಗ ಟೈಮ್ ಎಷ್ಟಾಗಿತ್ತು ನಿಮಗೆ? ಇಲ್ಲ ಮೇಡಮ್, ಸ್ಟೇಷನ್ಗೆ ಫೋನ್ ಬಂದಾಗ ರಾತ್ರಿ 11:30 ಆಗಿತ್ತು ನೋಡಿ ರೆಕಾರ್ಡ್ಸ್. ಓ ಹಾಗಿದ್ರೆ ನಾನು ಫೋನ್ ಮಾಡಿದಾಗ ಸುಮಾರು ರಾತ್ರಿ 11 ಇರಲಿ. ಯಾಕೆ ಹಾಗೆ ಮಾಡಿಲ್ಲ ನೀವು?
ಹೊರಗಡೆ ಬಾಗಿಲಿಂದಾನೆ ಬಂದಿರ್ಬೇಕು, ಯಾವ್ದಾರಿ ಕಾಣ್ತಾ ಇರ್ತದೆ. ಆದ್ರೆ ಆ ಬಾಗಿಲು ಬೀಗ ಹಾಕಿತ್ತು. ಶೀರಾವ್ರೆ, ನಿನ್ನೆ ರಾತ್ರಿ ಅಜ್ಜಯ್ ಹೊರಗಡೆ ಹೋದ್ಮೇಲೆ ನೀವೇನಾದ್ರೂ ಆ ಬಾಗಿಲು ತೆಗೆದ್ರಾ? ಇಲ್ಲ. ಆ ಬಾಗ್ಲಿಗೆ ಎಷ್ಟು ಬೀಗತ್ತೆ ಇದೆ? ಎರಡೆ. ಅಜ್ಜಯ್ದು ಅವನ ಹತ್ರ ಇದೆ, ನನ್ನ ಇದೆ. ಮನೆಯಲ್ಲಿ ಕೆಲಸ ಮಾಡೋರು ಯಾರಿದ್ದಾರೆ? ಅವ್ರಿಗೇನಾದ್ರೂ ಕೊಟ್ಟಿಲ್ಲ ಬೀಗ ಕೈನ? ಕೆಲಸ ಮಾಡಿದ್ದಾಳೆ, ತುಂಬಾ ನಂಬಿಕೆ ಅವಳು. ಆದ್ರೆ ಅವಳು ಬೀಗಕ್ಕೆ ಕೊಟ್ಟಿಲ್ಲ. ಮುಂದಿನ ಬಾಗಿಲಲ್ಲೇ ಬಂದ ಅಷ್ಟ್ ಖಾತ್ರಿ ಯಾಕೆ ಹೇಳ್ತೀರ ಮೇಡಮ್ ನೀವು? ಅದು ನಿನ್ನೆ ರಾತ್ರಿ ವಿಪರೀತ ಮಳೆ ಬರ್ತದೆ. ಈ ಗಾರ್ಡನ್ ಡೋರಿಂದ ಏನಾದ್ರು ಬಂದಿದ್ರೆ ಇಲ್ಲೆಲ್ಲ ಅವ್ನು ಹೆಜ್ಜೆ ಗುರುತಿರ್ಬೇಕಾಗಿತ್ತು. ಅದಕ್ಕೆ ಏನು ಇಲ್ಲ, ಅವನು ಈ ಮುಂದ್ಗಡೆ ಬಾಗಿಲಿಂದ ಬಂದು ಈ ಡೋರ್ ಮ್ಯಾಟ್ಗೆ ಶೂ ಒರೆಸಿ ಒಳಗೆ ಬಂದಿದ್ದಾನೆ. ಅದಕ್ಕೆ ಅವ್ನು ಶೂ ಅಡಿ ಈ ಡೋರ್ ಮ್ಯಾಟಿನ ಫೈಬರ್ಸ್ ಕೂಡ ಅಂಟ್ಕೊಂಡಿದ್ದ. ಹಾ, ಇಲ್ಲೆಲ್ಲ ಒಂದಷ್ಟು ಹೆಜ್ಜೆ ಕೊಚ್ಚೆ ಗುರ್ತೇನೋ ಆಗಿದೆ. ಅಕ್ಕ ಎಲ್ಲೋ ಹೋದ್ರೆ ಎಷ್ಟೋ ಬರ್ತಾ ಇಲ್ಲ ಅಂದ್ರೆ ಸುಮಾರು ಒಂದು ವರ್ಷದಿಂದ ಅವ್ನು ಆಗ್ತಾ
ಬಂದು ಬಂದು 6 ತಿಂಗಳಾಗಿದೆ. ಎಷ್ಟು ಸಲ ಭೇಟಿ ಮಾಡಿದ್ದೆ ಅವನು ನಿಮ್ಮ ಜೊತೆ? ನಾನು ಅವನು ನೋಡೇ ಇರಲಿಲ್ಲ. ಶೀಲಾನ ಕದ್ಗಂಟಿದ್ದ ಅದೇನಂತೂ ಗೊತ್ತಿಲ್ಲ, ಬಟ್ ಪ್ಲೀಸ್ ಅವನ ಮೆಸೇಜ್ ಹೆಲ್ಪ್ ಮಾಡಿ. ನೀವು ನಮ್ಮ ಜೊತೆ ಸ್ಟೇಷನ್ಗೆ ಬರಬೇಕಾದ್ರೆ ಶೀಲಾ ಅವರೇ, ನಾನು ನಿಮ್ಮ ಸ್ಟೇಷನ್ಗೆ ಕರ್ಕೊಂಡೋಗ್ತೀನಿ, ನಿಮ್ಮ ಸ್ಟೇಟ್ಮೆಂಟ್ ತಗೋತೀನಿ, ಇದುವರೆಗೂ ಏನು ನಡೆದಿದೆಯೋ ಅದನ್ನು ನಾನು ಪೂರ್ತಿ ಮಾಡ್ಬಿಡ್ತೀನಿ. ಆದರೆ ಇನ್ನೊಂದೇ, ಈಗೆಲ್ಲ ನಿಜ ಹೇಳಬೇಕಾಗುತ್ತೆ. ಆ ಸತ್ವದ ಮನುಷ್ಯನ ಬಗ್ಗೆ ಏನು ಗೊತ್ತಿದೆಯೋ, ನಿನ್ನೆ ರಾತ್ರಿ ಏನೇನು ನಡೀತೋ ಅದನ್ನೆಲ್ಲ ವಿವರವಾಗಿ ಹೇಳಬೇಕಾಗುತ್ತೆ. ವಿ ಕೆನ್ ಯೂಸ್ ಇಟ್ ಅಸ್ ಎವಿಡೆನ್ಸ್ ಇನ್ ದ ಕೋರ್ಟ್ ಆಫ್ ಲಾ. ಏನಾದರೂ ಮುಚ್ಚಿಡ ಪ್ರಯತ್ನ ಪಟ್ಟರೆ ನಿಮ್ಮ ಗತಿ ನೆಟ್ಟಿರಲ್ಲ ಹೇಳಿ. ಏನು ಯೋಚನೆ ಮಾಡ್ಬೇಡಿ, ನಾವಿದ್ದೀವಲ್ಲ ನೋಡ್ಬಿಡ್ತೀವಿ, ಇದೆಲ್ಲ ಬರೀ ಲೀಗಲ್ ಟರ್ಮಿನಾಲಜಿ ಅಷ್ಟೇ. ನಿಮ್ ಮಾತಿನ ಅರ್ಥ ಏನು ಅಂತ ಹೇಳ್ತೀರಾ ಪ್ಲೀಸ್? ಅಲ್ಲ ರೀ, ನೀವ್ ಹೇಳ್ತಾ ಇದ್ರಾ ಬಳ್ತನ ಮಾಡಕ್ ಬಂದ, ನೀವ್ ಆತ್ಮರಕ್ಷಣೆಗೋಸ್ಕರ ಅವನ ಕತ್ತರಿ ಹಾಕಿದ್ರಿ ಅಂತ, ಅದಕ್ಕೆ ಯಾವ ಎವಿಡೆನ್ಸ್ ಇಲ್ಲ. ದ ಲಾ ಈಸ್ ಎವಿಡೆನ್ಸ್ ಯು ಸೀ. Yes.
ಕ್ಷೀರ ನಿಮ್ಮನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದ ಚಂದ್ರಚೂಡನ್ನ ಮನೆಯಲ್ಲಿ ನಿಮ್ ಗಂಡ ಎಂತ ಹೇಳ್ಬೇಕಾದ್ರೆ ನೀವೇ ತಾನೆ ಕರೆದಿದ್ದು. ಆ ಕಾರಣಕ್ಕೆ ತಾನೆ ನೀವು ನಿಮ್ಮ ಗಂಡನ ಜೊತೆ ಹರಿದೀಕ್ಷಿತ್ ಕಾನ್ಸರ್ಟ್ಗೆ ಅವರ ಜೊತೆ ಹೋಗಿದ್ದು. ಸಿದ್ದಪ್ಪ ಸಿದ್ದಪ್ಪ ಸಿದ್ದಪ್ಪ, ಅವತ್ತು ನಾನು ಲೈಟ್ ಬಿಲ್ ಕಟ್ಟಕ್ಕೆ ದುಡ್ಡು ಕೇಳಕ್ ಬಂದಿದ್ದೆ. ಇಷ್ಟೆಲ್ಲ ಮೇಡಮ್ ಯಾವ್ದೋ ಜೊತೆಯಲ್ಲಿ ಗುಟ್ಕುಟ ಮಾತಾಡ್ತಿದ್ರು ಸಾರ್, ಅವ್ರ ಮುಖದಾಗೆ ಏನೋ ಮುಚ್ಚಿಟ್ಟಂಗಿತ್ತು, ಏನೋ ಭಯ ಕಾಣ್ತಿತ್ತು. ಶಿಲಾ ಮೇಡಮ್ ಬಹಳ ಫ್ರೆಂಡ್ಲಿ, ಆದ್ರೆ ಕೊಲೆಜ್ ನಾನು ಕುಮಾರ್ ಕೊಡ್ದು ಟ್ರಿಕ್ ಹೋಗಿದ್ದೆ, ನಂಗೇನ್ ಗೊತ್ತಿಲ್ಲ ಸರ್. ಮನೆ ಬಾಗಿಲಿಂದ ಬೀಗ ಹೊಡೆದಿಲ್ಲ, ಯಾವ ಕಿಟಕಿ ಗಾಜು ಹೊಡೆದಿಲ್ಲ. ಹಾಗಿದ್ರು ಚಂದ್ರಚೂಡ ಒಳಗ್ ಬಂದ ಅಂದ್ರೆ ಅವರಿಗೆ ಬಾಗಿಲು ಆರೋಪಿ ಶಿಲಾವನ್ನೇ ತೆಗೆದಿರ್ಬೇಕು. ಇವರು ಸಾಕ್ಷಿಗಳಿಗೆ ಏನೇನೋ ಕಂಪ್ಲೇಂಟ್ ಮಾಡೋ ಅವಕಾಶ ಕೊಡ್ತಾ ಇದ್ದಾರೆ. ಅಬ್ಜೆಕ್ಷನ್ ಓವರ್ ರೂಲ್ಡ್. ರಾಣಿ ರಾಣಿ ರಾಣಿ, ನೀನು ಅವ್ರ ಮನೆ ಕೆಲಸ ಮಾಡ್ತಿದ್ದವಳು, ಅವರು ಯಾರನ್ನಾದ್ರೂ ಆಗಾಗ ನೋಡಕ್ಕೆ ಹೋಗ್ತಿದ್ರ? ನಿಮ್ಗೇನು ಗೊತ್ತಿಲ್ಲ ಸ್ವಾಮಿ, ಫೋನ್ ಬರ್ತಾಯ್ತು, ಬಂದಾಗ ಹೋದವ್ರು ಎಷ್ಟೊತ್ತು ಬರ್ತಾ ಇರ್ಲಿಲ್ಲ, ಕೊಲೆ ಆಗಿದ್ದೀನ ಹಿಂಗೆ ಆಯ್ತು. ಸರಿ ಸರಿ, ಯಾರ್ಯಾರೋ ಶೀಲಾ ಅವ್ರಿಗೆ ಫೋನ್ ಮಾಡ್ತಿದ್ರು ಅಂತ ತಾನೇ ನೀನ್ ಹೇಳ್ತಾ ಇರೋದು? ಹೌದು ಹೌದು. ಎಲ್ಲ ಆಧಾರ ಸಾಕ್ಷಿಗಳನ್ನು ಪರಿಗಣಿಸಿ ಆರೋಪಿ ಶೀಲಾ ಯಾರು ಇಲ್ಲದ ಸಮಯ ಚಂದ್ರಚೂಡನನ್ನು ಮನೆಗೆ ಕರೆಸಿ ಅವನ ಜೊತೆ ಪ್ರೀತಿಯಿಂದ ಮಾತಾಡುವ ನಾಟಕ ಮಾಡಿ ಅವನಿಗೆ ಕತ್ತರಿಯಿಂದ ತಿಳಿದು ಕೊಲೆ ಮಾಡಿದ್ದಾಳೆಂದು ಈ ನ್ಯಾಯಾಲಯ ತೀರ್ಮಾನಿಸಿದೆ. ಹಲವಾರು ತಿಂಗಳುಗಳಿಂದ ಪತ್ರಿಕೆಗಳ ಮುಂದಿನ ಪುಟದಲ್ಲಿ ಮಣಿಯಾಗುವ ಚಂದ್ರಚೂಡ ಕೊಲೆ ಕೇಸ್ಗೆ ತೆರೆ ಬಿದ್ದಿದೆ. ಆರೋಪಿ ಶೀಲಾಳೆ ಅಪರಾಧಿ ಅಂತ ನಿರ್ಧರಿಸಿದ ನ್ಯಾಯಾಲಯ ಆಕೆಗೆ ಜೀವಾವಧಿ ಶಿಕ್ಷೆ ವಿಧಿಸಿದೆ. ಸರಿ ರಾಣಿ,
ಇಂತ 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 ದೊಮ್ಮನಿಸ ಸವಸ ನಮ್ ಯಾಕೆ ಈ ಕಡೆ ತಲೆ ಹಾಕ್ಬೇಡ. ಇನ್ನು ಏನ್ ಸರ್ ಹಿಂಗೂ ಮಾಡ್ಬೋದಾ? ಏನ್ ಮಾಡ್ತಿದ್ದೆ ನನ್ನ ಇದಕ್ಕೆ ಕೆಲಸ ತಿರ್ಗಾಕ್ಬಿಡೋರು ಅಸೋಸಿಯೇಷನ್ ನಾನೇ ಮಾಡಕ್ಕಾಗಲ್ಲ. ಬೇರೆ ಫ್ಲಾಟ್ ಎಲ್ಲ ಸರ್ ಮಾಡಿ ತಿರ್ಗಾಪತಿ ಅಲ್ಲ ಸರ್. ನಿಮ್ ಹೆಂಡತಿ ಕೇಸ್ ಕೋರ್ಟ್ ನಾಗ ನಡೆಯುವಾಗ ಇಷ್ಟ ತಿಂಗಳು ನಿಮ್ಗೆ ಅದು ಇದು ಕೆಲಸ ಮಾಡ್ಕೊಳಕ್ ನಾನು ಬೇಕು. ಕೋರ್ಟ್ ನಾಗ ಎಮ್ ಐ ಅದು ಅವ್ರು ಮಾತಾಡ್ತಿದ್ರು ಸಾಕ್ಷಿ ಹೇಳಕ್ ನಾನು ಬೇಕು. ಈಗ ಇದೆಲ್ಲ ಕೇಸ್ ಮುಗಿದ್ಮೇಲೆ ನನ್ಗೂ ಏನಾದ್ರು ಓಸಿಗೆ ಬಕ್ಷಿಸು ದುಡ್ಡು ಸಿಕ್ಕಿದೆ ಅಂತ ಹಾಕಿದ್ರೆ ಯಾಕೆ ಕೊಡೋಲ್ಲ ಕೈಯ ನಂಗೆ ಸಿಕ್ಕಿದ್ಯಲ್ಲ ಬರೀ ಮಣ್ಣಂಗಟ್ಟೆ. ಆ ಟಿ ವಿ ನಾಗೆಲ್ಲ ಚಂದ್ರಚೂಡ ಹಾಕೊಳ್ಳ ಕೇಸ್ ಚಂದ್ರಚೂಡ ಹಾಕೊಳ್ಳ ಬಂದು ಬಂದು ನೋಡಿದ್ರಷ್ಟೇ.